ಸ್ನೇಹಿತನ ಪತ್ನಿ ಮೇಲೆ ಅತ್ಯಾಚಾರ ಆರೋಪವನ್ನು ಎದುರಿಸುತ್ತಿದ್ದಂತ ಹರತಾಳು ಹಾಲಪ್ಪ ಕೋರ್ಟ್ಗೆ ಈಗ ಹಾಜರು ಆಗಿರುವಂಥದ್ದು. ಸ್ನೇಹಿತನ ಪತ್ನಿ ಮೇಲೆ ಅತ್ಯಾಚಾರ ಆರೋಪವನ್ನ ಎದುರಿಸುತ್ತಿರುವಂತಹ ಬಿಜೆಪಿ ಮುಖಂಡ ಹರತಾಳು ಹಾಲಪ್ಪ ಈಗಾಗಲೇ ಕೋರ್ಟ್ಗೆ ಹಾಜರಾಗಿರುವಂಥದ್ದು. ಇನ್ನು ಇಂದು ಸಂಜೆ 5 ಗಂಟೆಗೆ ನ್ಯಾಯಾಲಯ ತೀರ್ಪನ್ನು ಹೊರಹಾಕಲಿದೆ. ಅತ್ಯಾಚಾರ ಆರೋಪವನ್ನು 2010 ಹರತಾಳು ಹಾಲಪ್ಪ ಎದುರಿಸಿದ್ರು. 2010 ಮೇ 3 ಈ ಕುರಿತು ದೂರು ಕೂಡ ದಾಖಲಾಗಿತ್ತು. ಶಿವಮೊಗ್ಗದ ವಿನೋಬಾ ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇನ್ನು ತೀರ್ಪು ಪ್ರಕಟವಾಗುವ ಹಿನ್ನೆಲೆಯಲ್ಲಿ ಸದ್ಯ ಈಗ ಹರತಾಳು ಹಾಲಪ್ಪ ಕೋರ್ಟ್ಗೆ ಹಾಜರಾಗಿದ್ದಾರೆ. ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಹರತಾಳು ಹಾಲಪ್ಪ ಅವರ ರಾಜಕೀಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಅಂತ ಹೇಳಬಹುದು. ಸ್ನೇಹಿತನ ಪತ್ನಿ ಮೇಲೆ ಅತ್ಯಾಚಾರ ನಡೆಸಿರುವಂತಹ ಆರೋಪವನ್ನ ಹಾಲಪ್ಪ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡುತ್ತೆ. ಈ ಆದೇಶ, ಕೋರ್ಟ್ನ ಆದೇಶ ಬಹಳ ಮಹತ್ವ ಕೂಡ ಪಡೆದುಕೊಂಡಿದೆ. 2010 ಅತ್ಯಾಚಾರ ಆರೋಪದ ಕೇಸ್ ಶಿವಮೊಗ್ಗದ ವಿನೋಬಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಕೇಸ್ ದಾಖಲಾದಾಗ ಹಾಲಪ್ಪ ಯಡಿಯೂರಪ್ಪ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವರಾಗಿದ್ದರೂ ಕೂಡ ಇನ್ನು ಅತ್ಯಾಚಾರ ಆರೋಪ ರಾಜ್ಯದ ಪ್ರತಿಷ್ಠಿತ ಪತ್ರಿಕೆಯೊಂದರಲ್ಲಿ ವರದಿಯಾಗಿತ್ತು. ಅದಾದ ನಂತರ ತಮ್ಮ ಮಂತ್ರಿ ಸ್ಥಾನಕ್ಕೆ ಹಾಲಪ್ಪ ರಾಜೀನಾಮೆಯನ್ನು ನೀಡಿದ್ದರು. ಪ್ರಕರಣವನ್ನು ಅಂದಿನ ಯಡಿಯೂರಪ್ಪ ಸರ್ಕಾರ ಸಿಐಡಿಗೆ ಕೂಡ ವಹಿಸಿತ್ತು. ಇನ್ನು ಸಿಐಡಿ ಸಂಪೂರ್ಣ ತನಿಖೆಯನ್ನು ನಡೆಸಿ ವರದಿಯನ್ನು ಶಿವಮೊಗ್ಗ ಕೋರ್ಟ್ಗೆ ಸಲ್ಲಿಸಿತ್ತು. ಕೇಸ್ ಕಳೆದ 7 ಶಿವಮೊಗ್ಗದ ಕೋರ್ಟ್ನಲ್ಲಿ ನಡೀತಾ ಇತ್ತು. ಸದ್ಯ 2ನೇ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದು ಕಳೆದ ವಾರ ತೀರ್ಪು ಪ್ರಕಟ ಆಗಬೇಕಾಗಿತ್ತು. ಆದರೆ ಕೋರ್ಟ್ ಇವತ್ತಿಗೆ ತೀರ್ಪನ್ನು ಮುಂದೂಡಿತ್ತು. ಹೀಗಾಗಿ ಈಗ ಕೋರ್ಟ್ಗೆ ಹರತಾಳು ಹಾಲಪ್ಪ ಹಾಜರಾಗಿದ್ದಾರೆ. ಸಂಜೆ 5 ವೇಳೆಗೆ ಶಿಕ್ಷೆ ಪ್ರಕಟ ಆಗುವ ಸಾಧ್ಯತೆ ಇದೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಎಸ್ ಕಿರಣ್, 2010 ಕೂಡ ಕಳೆದ 7 ಸ್ನೇಹಿತನ ಪತ್ನಿ ಮೇಲೆ ಅತ್ಯಾಚಾರ ಆರೋಪವನ್ನು ಎದುರಿಸ್ತಾ ಇದ್ರು ಹರತಾಳು ಹಾಲಪ್ಪ. ಇವತ್ತು ಕೋರ್ಟ್ಗೆ ಈಗಾಗಲೇ ಹಾಜರು ಆಗಿರುವಂಥದ್ದು. ಸಂಜೆ 5 ತೀರ್ಪು ಅಂದರೆ ಆದೇಶ ಪ್ರಕಟ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಈಗ ಸದ್ಯದ ಅಪ್ಡೇಟ್ಸ್ ಏನಿದೆ? ಖಂಡಿತ ಅಂತರೇಶ್, ಏನಂದ್ರೆ ಕಳೆದ 7 ಹಿಂದೆ ಏನು ಅತ್ಯಾಚಾರ ಆರೋಪ ಪ್ರಕರಣವನ್ನು ಎದುರಿಸಿ ಎದುರಿಸ್ತಾ ಇದ್ರು ಹರತಾಳು ಹಾಲಪ್ಪನವರ ಒಂದು ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 7 ಈ ಕೇಸ್ ನ ಟ್ರಯಲ್ ಆಗ್ತಿತ್ತು, ಸಾಕ್ಷಿಗಳ ವಿಚಾರಣೆ ಆಗಿತ್ತು, ಇವಾಗ ಅಂತಿಮ ಅಂತ ಒಂದು ತೀರ್ಪು ಪ್ರಕಟ ಮಾಡ್ಬೇಕಷ್ಟೇ. ಹೀಗಾಗಿ ಕಳೆದ ಅಂದ್ರೆ ಇದೇ ತಿಂಗಳ 8 ಒಂದು ಇತ್ತು, ಜಡ್ಜ್ಮೆಂಟ್ ಇದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಆ ಕೋರ್ಟ್ ಇವತ್ತಿಗೆ ಅದನ್ನ ಮುಂದೂಡಿತ್ತು. ಇವತ್ತು ಈಗ ಬೆಳಗ್ಗೆ ಕೋರ್ಟ್ಗೆ ಹಾಜರಾದಂತ ಸಂದರ್ಭದಲ್ಲಿ ಆ ಕೇಸ್ ಅನ್ನ 5 ಅಂತೇಳಿ ನ್ಯಾಯಾಧೀಶರಾದ ಬಿಜೆ ರಮಾರ್ ಅವರು ಮುಂದೂಡಿರುವಂತದ್ದು. ಸಂಜೆ 5 ಈ ಒಂದು ಕೇಸ್ ನ ತೀರ್ಪು ಹೊರಬಿರುವ ಸಾಧ್ಯತೆ ಇದೆ. ಹೀಗಾಗಿ ಈ ಕೇಸ್ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಕೇವಲ ಹಾಲಪ್ಪನವರಿಗೆ ಅಷ್ಟೇ ಅಲ್ಲ, ಸಂಬಂಧಪಟ್ಟಂತ ಬಿಜೆಪಿ ಪಕ್ಷಕ್ಕೂ ಸಹ ಇದು ಒಂದ್ ರೀತಿ ಜಡ್ಜ್ಮೆಂಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಎಸ್ ಕಿರಣ್, ಈಗಾಗಲೇ ಬಿಜೆಪಿ ವರ್ಚಸ್ಸಿಗೂ ಕೂಡ ಧಕ್ಕೆ ತರುವಂತಹ ಕೇಸ್ ಇದಾಗಿತ್ತು. ಕಳೆದ 7 ಕೂಡ ಕೋರ್ಟ್ನಲ್ಲಿ ಈ ಕೇಸ್ ನಡೀತಾ ಇತ್ತು. ಹೀಗಾಗಿ ಇವತ್ತಿನ ಮಟ್ಟಕ್ಕೆ ಇದು ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಬರುವಂತಹ ಆದೇಶ ಹರತಾಳು ಹಾಲಪ್ಪ ಆಗಿರ್ಬೋದು ಅಥವಾ ಬಿಜೆಪಿ ಪಕ್ಷಕ್ಕಾಗಿರ್ಬೋದು, ಎಷ್ಟರ ಮಹತ್ವ ಪಡೆದುಕೊಂಡಿದೆ? ಖಂಡಿತ ಮಿತಾಶ್, ಯಾಕಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇದು ಹಾಲಪ್ಪ ಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಕಳಂಕವನ್ನ ಎದುರಿಸಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತದ್ದು. ಆಗ ಏನು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಪ್ರಥಮವಾಗಿ ರಾಜೀನಾಮೆ ಕೊಟ್ಟಂತಹ ಏನು ಈ ಅತ್ಯಾಚಾರ ಆರೋಪವನ್ನು ಪ್ರಕರಣವನ್ನು ಎದುರಿಸಿ ಪ್ರಥಮವಾಗಿ ಅದು ಕರ್ನಾಟಕ ರಾಜ್ಯದ ಮಟ್ಟಿಗೆ ಪ್ರಥಮವಾಗಿ ಒಬ್ಬ ಮಂತ್ರಿ, ಹಾಲಿ ಮಂತ್ರಿ ರಾಜೀನಾಮೆ ಕೊಟ್ಟಿರುವಂತದ್ದು ಪ್ರಥಮ ಆಗಿದ್ರೆ, ಮತ್ತೆ ಬಿಜೆಪಿ ಸರ್ಕಾರದ ಮಂತ್ರಿಯಾಗಿ ಒಬ್ಬ ಸರ್ಕಾರದಿಂದ ಪ್ರಥಮವಾಗಿ ನಿರ್ಗಮಿಸಿದಂತಹ ಮಂತ್ರಿಯಾಗಿ ಹಾಲಪ್ಪನವರು ಇದ್ರು. ಹೀಗಾಗಿ ಕಳೆದ 7 ಇದು ಒಂದು ರೀತಿ ಟ್ರಯಲ್ ಆಗಿ ನಡೀತಾ ಇತ್ತು. ಹೀಗಾಗಿ ಈ ಒಂದು ಪ್ರಕರಣ ಹೊರಬಿದ್ರೆ ಆ ಒಂದು ಹಾಲಪ್ಪನವರ ಜೊತೆ ಬಿಜೆಪಿಯ ಭವಿಷ್ಯ ಸಹ ಇರುತ್ತೆ. ಯಾಕಂದ್ರೆ
ಇದು ವಿರೋಧ ಪಕ್ಷರಿಗೆ ಇದೊಂದು ಟೀಕಾಸ್ತ್ರ ಆಗತ್ತೆ, ಮತ್ತೆ ಅವರು ಇಷ್ಟು ದಿನ ಇದನ್ನೇ ಬಳಸಿಕೊಂಡು ತಮ್ಮ ಪ್ರಚಾರವನ್ನು ಮಾಡ್ತಿದ್ರು. ಹಾಗಾಗಿ ಇದು ವಿರೋಧ ಪಕ್ಷದವರಿಗೆ ಒಂದು ಕೇಸು ಅವರಿಗೆ ಶಿಕ್ಷೆ ಆದ್ರೆ ಅಥವಾ ಬಿಡುಗಡೆ ಆದ್ರೆ ಎರಡು ರೀತಿಯಲ್ಲೂ ಸಹ ಬಳಸ್ಕೊಳ್ಳುವಂತ ಸಾಧ್ಯತೆ ಇದೆ. ಅಮಿತಾಶ್, ಇನ್ನು ಕಿರಣ್, ಈಗಾಗಲೇ ಬಹಳಷ್ಟು ರಾಜ್ಯದ ಬಿಜೆಪಿ ಪಕ್ಷದ ವಲಯದಲ್ಲಿ ಗಮನಿಸುವಂತದ್ದಾದ್ರೆ ನಾಯಕರ ಕಚ್ಚಾಟ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಾಗಿರ್ಬೋದು, ಈಗಾಗಲೇ ಬಿಜೆಪಿ ಪಕ್ಷ ಹೈರಾಣ ಆಗಿದೆ. ಇನ್ನು ಅಮಿತ್ ಶಾ ಅವರು ಕೂಡ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ. ಈ ರೀತಿ ಈಗ ಕೋರ್ಟ್ ಆದೇಶ ಹರತಾಳು ಹಾಲಪ್ಪ ಅವರ ಕೇಸ್ನಲ್ಲೂ ಕೂಡ ಇವತ್ತು ಬರ್ತಾ ಇದೆ. ಸೊ ಮುಂದೆ ಪಕ್ಷ ಇವರ ಪರವಾಗಿ ಯಾವ ರೀತಿ ನಡೆಯನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ? ಅಮಿತಾಶ್, ಅಂದ್ರೆ ಇದನ್ನು ಕೋರ್ಟ್ ನ ತೀರ್ಮಾನ ಯಾವ ರೀತಿ ಇರುತ್ತೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಅವರಿಗೆ ಬಿಡುಗಡೆ ಆಗತ್ತೋ ಅಥವಾ ಶಿಕ್ಷೆ ಪ್ರಕಟ ಆಗತ್ತೋ ಅಂತ ಹೇಳಿ ಇನ್ನೊಂದು ತಿಳಿದು ಬಂದಿಲ್ಲ. ಯಾಕಂದ್ರೆ ಶಿಕ್ಷೆ ಪ್ರಕಟ ಆದ್ರೆ ಅದನ್ನ ಮುಂದಿನ ಕೋರ್ಟ್ ಗಳಿಗೆ ಅದನ್ನ ಕೇಸ್ನ ತಗೊಂಡು ಹೋಗುವಂತ ಸಾಧ್ಯತೆ ಇದೆ, ಅಥವಾ ಬಿಡುಗಡೆ ಆದ್ರೆ ಅಲ್ಲಿಗೆ ಕೇಸ್ನ ಖುಲಾಸೆ ಹೋಲಿಸ್ಕೊಂಡು ತಮ್ಮ ರಾಜಕೀಯವನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಅವರು ಆರೋಪ ಎದುರಿಸಿದ್ರು ಸಹ ಬಿಜೆಪಿ ಅವರಿಗೆ ಕಳೆದ ಬಾರಿ ಟಿಕೆಟ್ ಕೊಟ್ಟು ಸ್ವಲ್ಪದಿಂದ ಹಲತ್ನವರು ಸ್ಪರ್ಧೆ ಮಾಡಿದ್ರು. ಆದ್ರೆ ಇಲ್ಲಿ ಶಿಕ್ಷೆ ಪ್ರಕಟ ಆದ್ರೆ ಸಂಪೂರ್ಣವಾಗಿ ಅವ್ರನ್ನ ಪಕ್ಷದಲ್ಲಿ ಮೂಲೆ ಗುಂಪು ಮಾಡುವಂತ ಎಲ್ಲಾ ಸಾಧ್ಯತೆ ಇರೋದ್ರಿಂದ ಈ ಒಂದು ಇವತ್ತಿನ ಒಂದು ತೀರ್ಪು ಸಾಕಷ್ಟು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತವರಿಗೇನು ಒಂದ್ ರೀತಿ ಏನು ಶಿಕ್ಷೆ ಆಗತ್ತಾ ಅಥವಾ ಬಿಡುಗಡೆ ಆಗ್ತಾರ ಅನ್ನೋದನ್ನ ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಇತರ ಎಲ್ಲಾ ರಾಜಕೀಯ ಪಕ್ಷದವರು ಸಾಮಾಜಿಕ ಹೋರಾಟಗಾರರು ಸಹ ಕಾಯ್ತಿರುವಂತದ್ದು. ಅಮಿತಾಶ್, ಧನ್ಯವಾದ. ಕಿರಣ್, ನಿಮ್ಮೆಲ್ಲ ಮಾಹಿತಿಗೆ.